ಆತ್ಮೀಯ ಸಹೃದಯಿ ಕಗ್ಗಪ್ರಿಯರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇಂದಿನ ಮುಕ್ತಕ ವಾಚನದಲ್ಲಿ ಮತ್ತೊಂದು ವಿಶೇಷವಾದಂಥ ಮುಕ್ತಕದ ಬಗ್ಗೆ ತಿಳಿದುಕೊಳ್ಳೋಣ ಪಂಚಕವೋ ಪಂಚ ಪಂಚಕವೋ ಮಾಭೂತಗಳ ಹಂಚಿಕೆ ನರಿತೇನು ಗುಣವ ತಿಳಿದೇನು ಕೊಂಚ ಕೊಂಚಗಳರಿವು ಪೂರ್ಣದರಿವಾದೀತೆ ಮಿಂಚಿದುದು ಪರತತ್ವ ಮಂಕುತಿಮ್ಮ ಪಂಚಭೂತಗಳು ಅಥವಾ ಅದೆಷ್ಟೋ ಐದೋ ಇಪ್ಪತ್ತೈದೋ ಅದನ್ನು ಅರಿತು ನಮಗೇನಾಗಬೇಕಾಗಿದೆ ಅದು ಭಗವಂತನ ಸೃಷ್ಟಿಯ ಲೀಲೆ ಅದು ನಮಗೆ ಅರಿವಿಗೆ ಬಂದಿದ್ದು ಪಂಚಭೂತಗಳು ಅಂತ ಅದನ್ನೆಲ್ಲ ಅರಿತು ನಮಗೇನು ಆಗಬೇಕಾಗಿದೆ ಎನ್ನುವಂಥ ವಿಚಾರವನ್ನು ಮಾನ್ಯಗುಂಡಪ್ಪನವರು ತಿಳಿಸ್ತಾರೆ ಯಾಕೆ ಈ ಮಾತನ್ನು ಹೇಳ್ತಾರೆ ಯಾಕೆ ಅರಿಬಾರ್ದು ಅರಿಬಾರ್ದು ಅಂತಲ್ಲ ಅಷ್ಟೆಲ್ಲವನ್ನು ಅರಿತರೂ ಕೂಡ ನಮ್ಮ ಜ್ಞಾನಕ್ಕೆ ನಿಲುಕದೇ ಇರುವಂತಹ ವಿಷಯ ಅದು ಎನ್ನುವುದನ್ನು ಹೇಳ್ತಾರೆ ನೋಡಿ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ ಉದಾಹರಣೆಗೆ ಪಂಚಭೂತಗಳಲ್ಲಿ ಒಂದಾದಂತಹ ಆಕಾಶವನ್ನು ಕುರಿತು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆಕಾಶವು ಯಾವುದರಿಂದ ಆಗಲ್ಪಟ್ಟಿದೆ ಎಂದು ಗಾರ್ಗಿ ಕೇಳುವ ಪ್ರಶ್ನೆಗೆ ಯಾಜ್ಞವಲ್ಕರು ಆಕಾಶವನ್ನು ಅಕ್ಷರ ಅಸ್ತೂಲ ಅಹ್ರಸ್ವ ಅದೀರ್ಘ ಅಲೋಹಿತ ಅಸ್ನೇಹ ಎಂದಾಗಿ ಎಲ್ಲ ವಿವರಿಸ್ತಾರೆ ನೋಡಿ ಇದನ್ನೆಲ್ಲ ಅರಿಲಿಕ್ಕೆ ಸಾಧ್ಯವಿದೆಯೋ ಇರಬಹುದು ಆದರೆ ಇವತ್ತಿನ ಪ್ರಾಪಂಚಿಕ ಜೀವನದಲ್ಲಿ ಇಂತಹ ವಿಷಯಗಳ ಕುರಿತು ತುಂಬ ಅರಲಿಕ್ಕೆ ಹೋದರೂ ಕೂಡ ಜೀವನ ನಡೆಸುವುದು ಕೂಡ ತುಂಬ ಕಷ್ಟವಾಗಬಹುದು ಆದ್ದರಿಂದ ಪಂಚಭೂತಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಸ್ಥೂಲವಾದಂತಹ ಈ ಪ್ರಪಂಚದಲ್ಲಿ ಆಕಾಶ ಅಗ್ನಿ ವಾಯು ಜಲ ಪೃಥ್ವಿ ಎಲ್ಲ ಭೂತಗಳು ಸ್ಥೂಲವಾದಂತಹ ಪ್ರಕೃತಿಯಲ್ಲಿದ್ದರೆ ಸೂಕ್ಷ್ಮವಾದಂತಹ ಈ ದೇಹದಲ್ಲೂ ಕೂಡ ಆ ಎಲ್ಲ ಪ್ರಕೃತಿಗೆ ಅನುಗುಣವಾದಂತಹ ಒಂದು ಗೊಂಡಿಯನ್ನು ಕೂಡ ಈ ದೇಹದಲ್ಲಿ ಭಗವಂತ ಸೃಷ್ಟಿಸಿದ್ದಾನೆ ಒಟ್ಟಾರೆ ಧರ್ಮ ಮಾರ್ಗದಲ್ಲಿ ನಾವು ಆ ಎಲ್ಲ ಭಗವಂತನ ಸೃಷ್ಟಿಯ ಪಂಚಭೂತಗಳ ಎಲ್ಲ ಸತ್ವವನ್ನು ತಿಳಿದುಕೊಂಡು ಸತ್ವವನ್ನು ತಿಳಿದುಕೊಂಡು ಅಂದರೆ ಪಂಚಭೂತಗಳ ಉಪಯೋಗವನ್ನು ಪಡೆದುಕೊಂಡು ಅದನ್ನು ನಮ್ಮ ದುರ್ಬುದ್ಧಿಯಿಂದ ಹಾಳು ಮಾಡದೆ ಉದಾಹರಣೆಗೆ ನೀರನ್ನು ಸುಮ್ಮನೆ ನೀರನ್ನು ಬೇಯಿಸುವಂಥದ್ದು ಭೂಮಿ ಭೂಮಿಯನ್ನು ಹಾಳು ಮಾಡುವಂಥದ್ದು ಇಂತಹದ್ದನ್ನು ಮಾಡದೆ ಮುಂದಿನ ಪೀಳಿಗೆಗೆ ಆ ಪಂಚಭೂತಗಳನ್ನು ಉಳಿಸುವಂತಹ ಕಾರ್ಯ ನಮ್ಮಿಂದ ನಮ್ಮಿಂದ ಆದರೆ ಸಾಕು ಬೆಳೆಸುವಂಥದ್ದು ಬೆಳೆಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಕನಿಷ್ಠ ಅದನ್ನು ಉಳಿಸಿಕೊಂಡು ಹೋಗುವಂತಹ ಕಾರ್ಯ ಆದರೂ ಕೂಡ ಸಾಕು ಅದನ್ನು ತುಂಬ ಅರಿತು ಏನೋ ಮಾಡ್ತೇನೆ ಎನ್ನುವುದಕ್ಕಿಂತ ಅದನ್ನು ಉಳಿಸಿಕೊಂಡು ಹೋದರೆ ಸಾಕು ಎನ್ನುವಂಥದ್ದನ್ನು ಗುಂಡಪ್ಪನವರು ತಿಳಿಸ್ತಾರೆ ಆದ್ದರಿಂದ ಪಂಚಭೂತಗಳು ನಮಗೆ ನಮ್ಮ ಜೀವನಕ್ಕೆ ತುಂಬ ಉಪ ಉಪಯೋಗವಾದಂಥದ್ದು ಅವುಗಳನ್ನು ಉಳಿಸೋಣ ಎನ್ನುವಂಥ ಮಾತನ್ನು ಹೇಳ್ತಾ ಮುಂದಿನ ಕಾಗದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ನಮಸ್ಕಾರಗಳು